ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದ ಅಧ್ಯಾಯಗಳೆಲ್ಲವೂ ಬದುಕಿನ ಪಾಠ ಮಾಡುತ್ತವೆ ಅನ್ನೋದು ನಮ್ಮ ಬದುಕಿಗೆ ಹೊಂದಾಣಿಸಿಕೊಂಡರೆ ಮಾತ್ರ ಅರಿವಿಗೆ ಬರುವಂಥದ್ದು. ಓರ್ವ ಮನುಷ್ಯನ ಸರ್ವಗುಣಗಳ ಆಧಾರಿತ ಮಹಾಕಾವ್ಯದಲ್ಲಿ ಒಂದಿಷ್ಟು ಎಳೆಯೂ ಇಲ್ಲ ಎಂಬಂತಿಲ್ಲ. ಒಂದು ಪರಿಪೂರ್ಣ ಬದುಕಿಗೆ ಆಶಾದಾಯಕವಾಗಿ ಬಳುವಳಿಯಾಗಿ ಬಂದಿರುವಂಥದ್ದು ಮಹಾಭಾರತ ಕಾವ್ಯ. ಇವತ್ತಿನ ಎಪಿಸೋಡ್ನಲ್ಲಿ ದ್ವೇಷ ಹಾಗೂ ಅತಿಯಾದ ವ್ಯಾಮೋಹ ಜೊತೆಗೆ ನಾನೇ ಅನ್ನೋ ಅಹಂ ಭಾವನೆ ಕೊನೆಗೆ ಹೇಗೆ ಅವನತಿ ಹೊಂದುತ್ತೆ ಅನ್ನೋದನ್ನು ವಿದುರ ತನ್ನ ಅಣ್ಣನಾದ ಧೃತರಾಷ್ಟ್ರನಿಗೆ ಒಂದು ಕಥೆ ಮೂಲಕ ವಿವರಿಸ್ತಾನೆ. ಈ ಕಥೆಯನ್ನು ಕೇಳಿದ ಧೃತರಾಷ್ಟ್ರ ಉಸಿರು ಬಿಗಿ ಹಿಡಿದು ಕಣ್ಣೀರಾಗ್ತಾನೆ. ಅಷ್ಟಕ್ಕೂ ಆ ಕಥೆ ಏನು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮನೆ ಮೆಚ್ಚಿದ ವ್ಯಕ್ತಿ ಎಂದರೆ ಅದು ವಿದುರ. ಪಾಂಡವರ ಹಾಗೂ ಕೌರವರ ಮಾವನಾಗಿದ್ದ ವಿದುರ ನೈತಿಕ ಹಾಗೂ ನ್ಯಾಯಯುತ ಮಾರ್ಗದಲ್ಲಿ ನಡೆದವನು. ಈತನ ನೀತಿಯಿಂದ ಎಲ್ಲರೂ ಪ್ರೇರಣೆ ಪಡೆಯುತ್ತಿದ್ದರು ಮತ್ತು ಎಲ್ಲರಿಗೂ ಇದರಿಂದ ಸ್ಫೂರ್ತಿಯೂ ಸಿಗುತ್ತಿತ್ತು. ಆತ ಹೇಳಿದಂತಹ ಕೆಲವೊಂದು ನೀತಿ ತತ್ವಗಳು ಇಂದಿಗೂ ಜೀವನದಲ್ಲಿ ಪ್ರಸ್ತುತ. ವಿದುರ ಮಹಾಭಾರತದಲ್ಲಿ ಪಾಂಡವರಿಗೆ ಹಾಗೂ ಕೌರವರಿಗೆ ನ್ಯಾಯ ಹಾಗೂ ನೈತಿಕವಾಗಿ ಇರುವುದು ಹೇಗೆಂದು ಹೇಳ್ತಾರೆ. ಅದನ್ನು ಪಾಂಡವರು ಪಾಲಿಸಿದರೆ ಕೌರವರು ನಿರ್ಲಕ್ಷ್ಯ ಮಾಡಿ ಕೊನೆಗೆ ಅವನತಿ ಕಾಣ್ತಾರೆ. ವಿದುರ ನೀತಿಗಳು ಅಷ್ಟೊಂದು ಮೌಲ್ಯಯುತವಾಗಿರುವಂಥದ್ದು. ವಿದುರನು ಜೀವನದಲ್ಲಿನ ಸಂತೋಷದ ಬಗ್ಗೆ ಹೇಳಿದ್ದಾನೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಂತೋಷವು ಮುಖ್ಯವಾಗಿರುವುದು. ಈ ಸಂತೋಷವನ್ನು ಪಡೆಯಲು ಹಲವಾರು ದಾರಿಗಳಿವೆ. ಆದರೆ ನ್ಯಾಯ ಹಾಗೂ ನೀತಿಯಿಂದ ಪಡೆದಂತಹ ಸಂತೋಷ ಮಾತ್ರ ಕೊನೆ ತನಕ ಉಳಿಯುವುದು. ಜೀವನದಲ್ಲಿ ಸಂತೋಷವಾಗಿರಲು ಏನು ಮಾಡಬೇಕು ಎಂಬುದನ್ನು ವಿದುರ ಈ ರೀತಿ ಹೇಳ್ತಾನೆ. ಆರೋಗ್ಯಂ ಆನಿಣಂ ವಿಪ್ರವಾಸವು ಸರ್ಧ ಮನುಷ್ಯ ಸಹಸ್ಮ ಪ್ರಯೋಗ ಸ್ವಪ್ರತ್ಯಯ ವಿರಿತಿರ್ಬಿತ್ವ ಸಶಾದ್ ಜೀವನ್ಲೋಕಸ್ಯ ಸುಖನೇ ರಾಜನ್ ಎಂದು ಮನಸ್ಸಿನ ಆರೋಗ್ಯದ ಗುಟ್ಟನ್ನು ವ್ಯಕ್ತಪಡಿಸ್ತಾನೆ. ವಿದುರ ಯಮನ ಇನ್ನೊಂದು ಅವತಾರ. ನೀತಿ ಮತ್ತು ಧರ್ಮದ ಹಾದಿಯಲ್ಲೇ ತನ್ನ ಸಂಪೂರ್ಣ ಜೀವನವನ್ನು ಕಳೆದವನಿದ್ದ. ಪಾಂಡವರಿಗಾಗಲಿ ಅಥವಾ ಕೌರವರಿಗಾಗಲಿ ಧರ್ಮದ ಮಾರ್ಗವನ್ನು ಅನುಸರಿಸಲು ಕಲಿಸಿದವನು ವಿದುರ. ಆದರೆ ಕೌರವರು ಎಂದಿಗೂ ಕೂಡ ವಿದುರನ ಮಾತುಗಳನ್ನು ಕೇಳಿದವರಲ್ಲ. ಯಾವಾಗಲೂ ಆತನ ಮಾತುಗಳನ್ನು ಅಲ್ಲಗಳೆದವರು. ಅಂತಿಮ ದಿನಗಳಲ್ಲಿ ಕೌರವರು ವಿದುರನ ಮಾತುಗಳನ್ನು ಕೇಳದೆ ತಪ್ಪು ಮಾಡಿದೆವು ಎಂದುಕೊಂಡರೂ ಕೂಡ ಅದಾಗಲೇ ಸಮಯ ಮೀರಿ ಹೋಗಿತ್ತು. ವಿದುರನ ಮಾತುಗಳು ಕಲಿಯುಗದಲ್ಲೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ವಿದುರನು ಮನುಷ್ಯನ ಜೀವನಕ್ಕೆ ಅತ್ಯಗತ್ಯವಾದ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ಈತ ಹೇಳಿದ ತತ್ವಗಳನ್ನು ವಿದುರ ನೀತಿ ಎನ್ನಲಾಗತ್ತೆ. ಈತನ ನೀತಿಗಳು ಮಹಾಭಾರತದಿಂದ ಕಲಿಯುಗದವರೆಗೂ ಜೀವಂತವಾಗಿರುವಂಥದ್ದು. ಈಗ ಕಥೆಗೆ ಬರೋದಾದರೆ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮುಗಿಸಿ ಸಂಜಯನ ಮುಖಾಂತರ ಧೃತರಾಷ್ಟ್ರನಿಗೆ ದುರ್ಯೋಧನನಿಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ಶ್ರೀಕೃಷ್ಣ ಹೇಳಿ ಕಳಿಸ್ತಾನೆ. ಆದರೆ ಸಂಜಯ, ವಿದುರ, ಸನತ್ ಸುಜಾತರು ಯಾರಷ್ಟೇ ಉಪದೇಶಿಸಿದರೂ ದುರ್ಯೋಧನ ಅರ್ಧ ರಾಜ್ಯ ಕೊಡುವುದಕ್ಕೆ ಒಪ್ಪುವುದಿಲ್ಲ. ಆ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದಿದ್ದರೂ ಹೇಗೆ ಒಗ್ಗಟ್ಟು ಮರಿದು ಹೋಗುತ್ತದೆಂದು ತಿಳಿಸಲು ವಿದುರನು ಈ ಕಥೆಯನ್ನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಒಮ್ಮೆ ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಬಲೆಯನ್ನು ತೆಗೆದುಕೊಂಡು ಕಾಡಿನತ್ತ ಹೊರಟ. ಆದರೆ ಈ ಬೇಡನ ಕೈಗೆ ಯಾವ ಪಕ್ಷಿಯೂ ಬೀಳಲಿಲ್ಲ. ಕಡೆಗೆ 2 ಪಕ್ಷಿಗಳು ಒಂದೆಡೆ ಕುಳಿತು ತಮ್ಮ ತಮ್ಮಲ್ಲಿ ಪ್ರೀತಿಯಿಂದ ಆಟವಾಡುತ್ತಿದ್ದುದನ್ನು ಕಂಡ. ಈಗ ಸರಿಯಾದ ಸಂದರ್ಭ, ಈ ಹಕ್ಕಿಗಳನ್ನು ಬಿಡಬಾರದು ಎಂದು ಹೇಳಿ ಬಲೆಯನ್ನು ಬೀಸಿದ. ಬೀಸಿದ್ದೆ ತಡ 2 ಪಕ್ಷಿಗಳು ಬಲೆಗೆ ಬಿದ್ದುವು. 2 ಪಕ್ಷಿಯಾದರೂ ಸಿಕ್ಕಿತಲ್ಲ ಎಂಬ ಸಂತಸದಿಂದ ಬಲೆ ಎತ್ತಿ ಹಕ್ಕಿಯನ್ನು ಹಿಡಿಯಲು ಹೋದ. ಅಷ್ಟರಲ್ಲಿ 2 ಪಕ್ಷಿಗಳು ಬಲೆಯನ್ನು ಎತ್ತಿಕೊಂಡು ಆಕಾಶದಲ್ಲಿ ಹಾರತೊಡಗಿದವು. ಇದನ್ನು ನೋಡಿದ ಬೇಡನಿಗೆ ಪರಮಾಶ್ಚರ್ಯವಾಯಿತು. ಹಕ್ಕಿಯನ್ನು ಹಿಡಿಯಲು ಹೋಗಿ ಇದ್ದ ಒಂದು ಬಲೆಯನ್ನು ಕಳೆದುಕೊಂಡನಲ್ಲ ಎಂದು, ಹಕ್ಕಿಗಳು ಬಲೆಯನ್ನು ಎಲ್ಲಾದರೊಂದು ಕಡೆ ಬೀಳಿಸಿಯೇ ಬೀಳಿಸುತ್ತದೆ ಎಂಬ ವಿಶ್ವಾಸದಿಂದ ಹಕ್ಕಿಗಳು ಹೋದೆಡೆ ಎಲ್ಲ ಓಡತೊಡಗಿದ. ಮಾರ್ಗ ಮಧ್ಯದಲ್ಲಿ ಓರ್ವ ಋಷಿಯ ಆಶ್ರಮ ಸಿಕ್ತು. ಆ ಋಷಿಗೆ ಪರಮಾಶ್ಚರ್ಯವಾಗಿ ಬೇಡನನ್ನೇ ನೋಡತೊಡಗಿ, ಅಯ್ಯ ಬೇಡನೆ, ಪಕ್ಷಿಗಳು ಆಕಾಶದಲ್ಲಿ ಬಲೆಯನ್ನೆತ್ತಿಕೊಂಡು ಹಾರುತ್ತಿವೆ. ಆಕಾಶ ಮಾರ್ಗದಲ್ಲಿ ಹಾರುವ ಪಕ್ಷಿಗಳಿಗೆ ಯಾವ ಅಡ್ಡಿ ಆತಂಕಗಳು ಬಾರದು. ನೀನು ಎಷ್ಟು ದೂರವೆಂದು ಹೀಗೆ ಕಾಡಿನಲ್ಲಿ ಓಡುತ್ತಾ ಹಿಂಬಾಲಿಸಬಲ್ಲೆ? ಹೀಗೆ ಹಿಂದೆಯೇ ಓಡುತ್ತಾ ಹೋದರೆ ನೀನು ಹೇಗೆ ಹಿಡಿಯಬಲ್ಲೆ ಎಂದರು. ಹೌದು ಮುನಿ ಶ್ರೇಷ್ಠರೇ, ನೀವು ಹೇಳುವುದೇನು ಸರಿ. ಆದರೆ ಆ ಬಲೆಯನ್ನು ಹೊತ್ತೊಯ್ದಿರುವ 2 ಪಕ್ಷಿಗಳು ಎಲ್ಲಿಯವರೆಗೆ ಸಮಭಾವದಿಂದ ವರ್ತಿಸಬಲ್ಲವು? ಕೊಂಚ ದೂರ ಹೋದ ನಂತರ 2 ಪಕ್ಷಿಗಳಲ್ಲೂ ಭೇದ ಭಾವ ಬಂದೇ ಬರುತ್ತೆ. ಹೀಗೆ ಭೇದ ಭಾವ ಬಂದಾಗ ಖಂಡಿತ ನನ್ನ ಕೈಗೆ ಸಿಕ್ಕಿಬಿದ್ದಾವು ಎಂದ.
ಸ್ವಲ್ಪ ದೂರ ಹೋಗುವುದರೊಳಗೆ ಬೇಡನು ಎಣಿಸಿದಂತೆ ನಡೆಯಿತು. ಯಾವುದೋ ಒಂದು ವಿಷಯದಲ್ಲಿ ಎರಡು ಪಕ್ಷಿಗಳಿಗೂ ವಾದ ವಿವಾದ ಪ್ರಾರಂಭವಾದವು. ಬುದ್ಧಿಹೀನವಾದ ಪಕ್ಷಿಗಳು ಕಚ್ಚಾಡುತ್ತಾ ಭೂಮಿಯ ಮೇಲೆ ಬಿದ್ದುವು. ಭೂಮಿಗೆ ಬಿದ್ದ ನಂತರವೂ ಅವುಗಳ ಜಗಳ ನಿಲ್ಲಲಿಲ್ಲ. ಎರಡು ಪಕ್ಷಿಗಳಿಗೂ ವಿಪರೀತ ಕೋಪ ಬಂದುಬಿಡ್ತು. ಕೋಪದ ಭರದಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ಏನು ನಡೀತಿದೆ ಎಂಬುದನ್ನು ಕೂಡ ಪರಿಗಣಿಸದಾದವು. ಇದೇ ಸಂದರ್ಭಕ್ಕಾಗಿ ಕಾದಿದ್ದ ಬೇಡ ಹಿಂದಿನಿಂದ ಹೋಗಿ ಎರಡೂ ಪಕ್ಷಿಗಳನ್ನು ಹಿಡಿದುಕೊಂಡ. ನೋಡಿದೆಯಾದ್ರತ ರಾಷ್ಟ್ರ ಒಗ್ಗಟ್ಟಿಲ್ಲದಿದ್ದರೆ ಏನು ಗತಿ ಬರುತ್ತೆ ಎಂಬುದಕ್ಕೆ ಇದು ಉದಾಹರಣೆಯಷ್ಟೆ. ಕೌರವ ಪಾಂಡವರ ಜಗಳ ಬಹುಶಃ ಮೂರನೆಯವರಿಗೆ ಸಹಾಯವಾಗಬಹುದು. ಆದ್ದರಿಂದ ನಿನ್ನ ಮಗ ದುರ್ಯೋಧನನಿಗೆ ಬುದ್ಧಿ ಹೇಳು, ಯುದ್ಧವನ್ನು ತ್ಯಜಿಸಿ ಸಂಧಿ ಮಾಡಿಕೊಳ್ಳಲು ಸಿದ್ಧನಾಗುವುದೇ ಉಚಿತ ಎಂಬ ಸಲಹೆಯನ್ನ ವಿಧುರ ಧೃತರಾಷ್ಟ್ರನ ಮುಂದಿಟ್ಟ. ಆದರೆ ಧೃತರಾಷ್ಟ್ರ ಅಸಹಾಯಕನಂತೆ ಸುಮ್ಮನೆ ನಿಂತು ಬಿಟ್ಟ. ತನ್ನ ಮಕ್ಕಳಿಗೆ ಬುದ್ಧಿ ಮಾತು ಹೇಳುವ ಗೋಜಿಗೆ ಹೋಗಲಿಲ್ಲ. ಬದಲಿಗೆ ವಿಧುರನ ಮೇಲೆಯೇ ಕೋಪ ತೀರಿಸಿಕೊಳ್ತಾನೆ. ಇತ್ತ ವಿಧುರ ಮುಂದಾಗುವ ಅನಾಹುತವನ್ನ ಕಣ್ಣಿನಲ್ಲಿ ತುಂಬಿಕೊಂಡು ಶೋಕತಪ್ತನಾಗಿ ಅಂತಃಪುರದಿಂದ ಹೊರಟು ಬಿಟ್ಟ. ಇಲ್ಲಿ ಬುದ್ಧಿ ಹೇಳುವವರೇ ಶತ್ರುವಂತೆ ಕಾಣ್ತಾರೆ ಅನ್ನೋದಕ್ಕೆ ವಿಧುರನೇ ಸಾಕ್ಷಿಯಾಗಿ ನಿಲ್ತಾನೆ. ಪಾಂಡವ ಕೌರವರು ಅಣ್ಣ ತಮ್ಮಂದಿರಾಗಿರುವುದರಿಂದ ಅವರಲ್ಲಿ ಒಗ್ಗಟ್ಟಿರಬೇಕೇ ವಿನಃ ತಮ್ಮ ತಮ್ಮಲ್ಲಿ ಜಗಳವಾಗಿ ಮೂರನೆಯವರಿಗೆ ಲಾಭವಾಗಬಾರದು. ಕುಟುಂಬದಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ವೈಷಮ್ಯ ಜಗಳಗಳಾಗಲಿ, ಅದರಿಂದ ಬೇರೆಯವರು ಲಾಭ ಮಾಡಿಕೊಳ್ಳಬಾರದು. ಹಾಗಾಗಿ ಒಗ್ಗಟ್ಟಿರಬೇಕು. ಯಾವುದೇ ಅಡ್ಡಿ ಆತಂಕಗಳು ಬರಲಿ, ಯಾರೇ ಅಡ್ಡಮಾತನ್ನು ಹೇಳಲಿ, ನಮ್ಮ ಗುರಿ ಅಚಲವಾಗಿದ್ದರೆ ಫಲ ಖಂಡಿತ ಎಂಬುದು ಆ ಬೇಟೆಗಾರನ ಬಿಡದ ಛಲ ಮತ್ತು ಶ್ರಮದಿಂದ ಅರ್ಥವಾಗುತ್ತೆ. ಇದು ವಿಧುರನ ಕಥೆಯ ನೀತಿ ಪಾಠವಾಗಿರುವಂಥದ್ದು. ಅವರ ನೀತಿಯಂತೆ ಬದುಕಿದವರು ವಿಜಯಶಾಲಿಯಾದರು, ಅವನ ಮಾತನ್ನ ಧಿಕ್ಕರಿಸಿದವರು ಮಣ್ಣು ಪಾಲಾದರು. ಎಲ್ಲವೂ ಪರಮಾತ್ಮನ ಲೀಲೆಯಲ್ಲದೆ ಮತ್ತೇನೂ ಅಲ್ಲ. ಇವಿಷ್ಟು ವಿಧುರನ ನೀತಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.